वेज फुड मैनल गे स्वागत इवतु नावु तुम्बाने हेल्थी आदंत अंटिन उंडी रेसिपी ना हेग माड़ोदु अंत नोड़कोळ्ळोण विशेषवागि बाणंतियरिगे चिक्क मक्कळिगे हागे मेच्योर आदंत हुडुगियरिगे कोडुवंत रेसिपी इदु सुमारु वेरैटियल्लि ई लड्डुगळन्नु माड्तारे नार्थ इंडिया सैड इदन्न गोंदिके लड्डु अंत हेळ्तारे आदरे नावु इवत्तु उत्तर कर्नाटकद ब्राह्मण शैलियल्लि ई अंटिन उंडी रेसिपी ना हेग माड़ोदु अंत नोड़कोळ्ळोण ಮೊದಲಿಗೆ ಒಂದು ದಪ್ಪ ತಳ ಇರುವಂತ ಬುಟ್ಟಿಯಲ್ಲಿ ನಾನು ಇಲ್ಲಿ ಸುಮಾರು 3.5 ಕಪ್ ನಷ್ಟು ತುರಿದಿಟ್ಕೊಂಡಿರುವಂತ ಒಣಕೊಬ್ಬರಿನ ಹಾಕ್ತಾ ಇದೀನಿ ಒಣಕೊಬ್ಬರಿ ಗರಿಗರಿ ಆಗಬೇಕು ಹಾಗೆ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಇಲ್ಲಿ ತುಪ್ಪ ಹಾಕೋ ಅವಶ್ಯಕತೆ ಏನಿಲ್ಲ ಹಾಗೆ ಡ್ರೈ ಆಗಿ ಹುರ್ಕೊಳ್ಳಿ ನೋಡಿ ಈ ರೀತಿ ಕಲರ್ ಚೇಂಜ್ ಆದಮೇಲೆ ಇದನ್ನ ಒಂದು ಪಾತ್ರೆಗೆ ಹಾಕಿ ಆಚೆ ಎತ್ತಿಟ್ಕೊಳ್ಳಿ ಈಗ ಅದೇ ಬುಟ್ಟಿಯಲ್ಲಿ 2 ದೊಡ್ಡ ಚಮಚೆಯಷ್ಟು ಗಸಗಸೆನ ಹಾಕಿ ಇವು ಕೂಡ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಹುರ್ಕೊಳ್ಳಿ ಇವನ್ನು ಕೂಡ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಕೊಬ್ಬರಿ ಹಾಕಿರುವಂತ ಪಾತ್ರೆಗೆ ಹಾಕಿ ಇದನ್ನು ಕೂಡ ಆಚೆ ಎತ್ತಿಟ್ಕೊಳ್ಳಿ ಇಲ್ಲಿ ನಾವು ಒಣ ಕೊಬ್ಬರಿ ಮತ್ತೆ ಗಸಗಸೆ ಇವೆರಡನ್ನ ಮಾತ್ರ ತುಪ್ಪ ಹಾಕ್ತೇನೆ ಹುರ್ಕೊಳ್ಳೋದು ಇನ್ ಮಿಕ್ಕಿರುವಂತ ಎಲ್ಲಾ ಸಾಮಗ್ರಿಗಳನ್ನು ನಾವು ತುಪ್ಪದಲ್ಲಿ ಹುರ್ಕೋತೀವಿ ಅದೇ ಬುಟ್ಟಿಯಲ್ಲಿ 3 ರಿಂದ 4 ದೊಡ್ಡ ಚಮಚೆಯಷ್ಟು ತುಪ್ಪ ಹಾಕೊಳ್ಳಿ ತುಪ್ಪ ಪೂರ್ತಿ ಕರಗಿದ್ಮೇಲೆ 5 ರಿಂದ 6 ದೊಡ್ಡ ಚಮಚೆಯಷ್ಟು ಅಂಟನ್ನ ಹಾಕೊಳ್ಳಿ ಆದರೆ ಪೂರ್ತಿ ಅಂಟನ್ನ ಒಮ್ಮೆ ಹಾಕಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪ ಹಾಕೊಂಡು ಈ ರೀತಿ ಕರ್ಕೊಳ್ತಾ ಹೋಗಿ ನೋಡಿ ಅಂಟು ಈ ರೀತಿ ಗರಿಗರಿಯಾಗಿ ಉಬ್ಬಿಕೊಳ್ಳಬೇಕು ಅಲ್ಲಿವರೆಗೂ ಚೆನ್ನಾಗಿ ಕರ್ಕೊಳ್ಳಿ ಕರೆದಿಟ್ಕೊಂಡಿರುವಂತ ಅಂಟನ್ನ ಸಹ ಅದೇ ಪಾತ್ರೆಗೆ ಹಾಕಿ ಆಚೆ ಎತ್ತಿಟ್ಕೊಳ್ಳಿ ಅದೇ ತುಪ್ಪದಲ್ಲಿ ನಾವೀಗ 1/2 ಕಪ್ ನಷ್ಟು ಕಟ್ ಮಾಡಿಟ್ಕೊಂಡಿರುವಂತ ಗೋಡಂಬಿನ ಹಾಕೋಣ ನೀವು ಡ್ರೈ ಫ್ರೂಟ್ಸ್ ಎಷ್ಟು ಹಾಕಿದ್ರು ಈ ರೆಸಿಪಿಗೆ ಒಳ್ಳೆದೇನೆ ಆದ್ರೆ ಬಾಣಂತಿಯರಿಗೆ ಇದನ್ನ ಮಾಡೋದಾಯ್ತು ಅಂತಂದ್ರೆ ಗೋಡಂಬಿ ಪ್ರಮಾಣನ ಕಡಿಮೆ ಯೂಸ್ ಮಾಡಿ ಯಾಕಂದ್ರೆ ಗೋಡಂಬಿಗೆ ಇನ್ನಷ್ಟು ಜಾಸ್ತಿ ಮೈ ಬರುತ್ತೆ ಗೋಡಂಬಿ ಸಹ ಕಲರ್ ಚೇಂಜ್ ಆಗಿ ಗರಿಗರಿ ಆಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಕರ್ಕೊಳ್ಳಿ ಹಾಕೊಂಡಿರುವಂತ ತುಪ್ಪ ಕಡಿಮೆ ಆಯ್ತು ಅಂದ್ರೆ ಇನ್ನೊಂದು ಸ್ವಲ್ಪ ತುಪ್ಪನ ಹಾಕೊಳ್ಳಿ ತುಪ್ಪ ಕರಗಾದ್ಮೇಲೆ ಇದಕ್ಕೆ 1/2 ಕಪ್ ನಷ್ಟು ಕತ್ತರಿಸಿಕೊಂಡಿರುವಂತ ಬಾದಾಮಿ ಹಾಕಿ ಬಾದಾಮಿನ ಸಹ ಕಲರ್ ಚೇಂಜ್ ಆಗಿ ಗರಿಗರಿ ಆಗಬೇಕು ಅಲ್ಲಿವರೆಗೂ ಕರ್ಕೊಳ್ಳಿ ಇನ್ನೊಂದು 1/2 ಕಪ್ ನಷ್ಟು ತುಪ್ಪನ ಹಾಕೊಂಡು ತುಪ್ಪ ಚೆನ್ನಾಗಿ ಕರಗಾದ್ಮೇಲೆ ಇದಕ್ಕೆ ಸುಮಾರು 2 ಕಪ್ ನಷ್ಟು ಕತ್ತರಿಸಿಟ್ಕೊಂಡಿರುವಂತ ಉತ್ತತ್ತಿನ ಹಾಕಿ ಉತ್ತತ್ತಿನ ನೀವು ಇನ್ನು ಚಿಕ್ಕ ಪೀಸಸ್ ಗಳಲ್ಲಿ ಸಹ ಕಟ್ ಮಾಡಬಹುದು ಆದರೆ ನಾವಿಲ್ಲಿ ಇದನ್ನ ಈ ರೀತಿ ದೊಡ್ಡ ಪೀಸಸ್ ಗಳಲ್ಲಿ ಜಜ್ ಇಟ್ಕೊಂಡು ಇದನ್ನ ಚೆನ್ನಾಗಿ ಕರ್ಕೊಂಡಾದ್ಮೇಲೆ ಮಿಕ್ಸರ್ ಜಾರ್ ನಲ್ಲಿ ಹಾಕಿ ಇನ್ನೊಂದು ಸ್ವಲ್ಪ ಚಿಕ್ಕ ಸೈಜ್ ಗೆ ಈ ಉತ್ತತ್ತಿಗಳನ್ನು ನಾವು ಪುಡಿ ಮಾಡ್ಕೊಳ್ತಾ ಇದೀವಿ ನೋಡಿ ಈ ತರ ಸೋ ತುಪ್ಪ ಹೇಗೆ ಖಾಲಿ ಆಗುತ್ತೆ ಹಾಗೆ ಸ್ವಲ್ಪ ಸ್ವಲ್ಪ ತುಪ್ಪನ ಹಾಕ್ತಾನೆ ಹೋಗಿ ಈಗ ಇದಕ್ಕೆ 1/2 ಕಪ್ ನಷ್ಟು ಕೇರ್ ಬೀಜ ಹಾಕಿ ನೋಡಿ ಕೇರ್ ಬೀಜ ನೋಡಕ್ಕೆ ಈ ತರ ಇರುತ್ತೆ ಕೇರ್ ಬೀಜ ನೀವು ಕೊನೆದಾಗೆ ಹಾಕಿ ಯಾಕಂದ್ರೆ ಇದನ್ನ ಹಾಕಾದ್ಮೇಲೆ ತುಪ್ಪ ಪೂರ್ತಿ ಕರಗಾಗ್ಬಿಡುತ್ತೆ ಈಗ ನಾವು ಇದಕ್ಕೆ 1/2 ಕಪ್ ನಷ್ಟು ಒಣದ್ರಾಕ್ಷಿನ ಹಾಕೋಣ ದ್ರಾಕ್ಷಿನ ಏನು ಕರ್ಕೊಳ್ಳೋ ಅವಶ್ಯಕತೆ ಇಲ್ಲ ಇವೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನಾವು ಇದರ ಮೆಜರ್ಮೆಂಟ್ ನ ತಗೋಬೇಕು ಇದು ಸುಮಾರು 2.5 ದೊಡ್ಡ ಬುಟ್ಟಿಯಷ್ಟು ಮೆಜರ್ಮೆಂಟ್ ಆಗಿತ್ತು ಇದರ ಅಕಾರ್ಡಿಂಗ್ ನಾವೀಗ ಬೆಲ್ಲ ಆಡ್ ಮಾಡಬೇಕು ಈ ರೆಸಿಪಿಯಲ್ಲಿ ನಾವು ಗಸಗಸೆ ಮತ್ತು ಅಂಟು ಇವೆರಡು ಸಾಮಗ್ರಿಗಳನ್ನು ಹೊರತುಪಡಿಸಿ ಬೇರೆ ಎಲ್ಲ ಸಾಮಗ್ರಿಗಳ ಅಳತೆಯನ್ನು ಕಪ್ಪು ಲೆಕ್ಕದಲ್ಲೇ ಕೊಟ್ಟಿದ್ದೀವಿ ಬೆಲ್ಲದ ಪಾಕ ಮಾಡೋದಕ್ಕೆ ಮೊದಲಿಗೆ ಒಂದು ಬುಟ್ಟಿಯಲ್ಲಿ 1/2 ಕಪ್ ನಷ್ಟು ತುಪ್ಪ ಹಾಕೊಳ್ಳಿ 2.5 ಮಿಶ್ರಣಕ್ಕೆ ನಾವಿಲ್ಲಿ ಸುಮಾರು 1.5 ಬುಟ್ಟಿಯಷ್ಟು ಬೆಲ್ಲನ ಹಾಕ್ತಾ ಇದೀವಿ ಪುಡಿ ಮಾಡಿಟ್ಕೊಂಡಿರುವಂತ ಬೆಲ್ಲ ನೀವು ಒಂದ್ ವೇಳೆ ಸ್ವೀಟ್ ಜಾಸ್ತಿ ತಿನ್ನೋದಿತ್ತಂದ್ರೆ ಜಾಸ್ತಿ ಬೆಲ್ಲ ಹಾಕೋಬಹುದು ಕಡಿಮೆ ತಿನ್ನೋದಿತ್ತಂದ್ರೆ ಕಡಿಮೆ ಸಹ ಹಾಕೋಬಹುದು ಆದ್ರೆ ನಾವಿಲ್ಲಿ 2.5 ಮಿಶ್ರಣಕ್ಕೆ ಸುಮಾರು 1.5 ಅಷ್ಟು ಬೆಲ್ಲ ಹಾಕಿದೀವಿ ಬೆಲ್ಲ ಚೆನ್ನಾಗಿ ಕರಗಿ ಅದು ಈ ರೀತಿ ಹುತು ಹುತು ಆಗಬೇಕು ಚೆನ್ನಾಗಿ ಕುದಿಬೇಕು ಅಲ್ಲಿವರೆಗೂ ವೇಟ್ ಮಾಡಿ ನೋಡಿ ಈ ರೀತಿ ಕುದಿದಕ್ಕೆ ಸ್ಟಾರ್ಟ್ ಆದ್ಮೇಲೆ ಗ್ಯಾಸ್ ಅನ್ನ ಆಫ್ ಮಾಡಿ ಮಾಡಿಟ್ಕೊಂಡಿರುವಂತ ಎಲ್ಲಾ ಮಿಶ್ರಣಾನು ಇಲ್ಲಿ ಸೇರಿಸಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ಬಿಸಿ ಇರ್ತಾನೆ ಉಂಡೆಗಳನ್ನ ಕಟ್ಟಬೇಕು ಬಿಸಿ ಇರುವಾಗ ಒಂದು ಪ್ಲಾಸ್ಟಿಕ್ ಕವರ್ ನ ಕೈಯಲ್ಲಿ ಹಾಕೊಳ್ಳಿ ಕೈಯಲ್ಲಿ ಹಾಕೊಂಡು ನಿಮಗೆ ಯಾವ ಸೈಜಿನ ಉಂಡೆ ಬೇಕೋ ಅಷ್ಟೇ ಮಿಶ್ರಣನ ತಗೊಂಡು ಕೈ ಮಧ್ಯಕ್ಕೆ ಹೀಗೆ ಪ್ರೆಸ್ ಮಾಡಿ ಕೊನೆಯದಾಗಿ ಇದನ್ನ ಚೆನ್ನಾಗಿ ರೋಲ್ ಮಾಡ್ಕೊಂಡು ಲಾಡುಗಳನ್ನ ಮಾಡ್ಕೊಳ್ಳಿ ಬಿಸಿ ಇರ್ತಾ ಮಾತ್ರ ಪ್ಲಾಸ್ಟಿಕ್ ಹಾಕೋಬಹುದು ಸ್ವಲ್ಪ ತಣ್ಣಗಾದ್ಮೇಲೆ ಪ್ಲಾಸ್ಟಿಕ್ ಅನ್ನ ಆಚೆ ತೆಗೆದಿಟ್ಟು ಕೈಯಿಂದನೇ ನೀವು ಈ ಲಾಡುಗಳನ್ನ ಮಾಡ್ಕೋಬಹುದು ಈ ಲಾಡುಗೆ ಎಷ್ಟು ತುಪ್ಪ ಡ್ರೈ ಫ್ರೂಟ್ಸ್ ಹಾಕ್ತಿರೋ ಅಷ್ಟೇ ಚೆನ್ನಾಗಿ ಬರುತ್ತೆ ತುಂಬಾ ಹೆಲ್ದಿ ಆಗಿರುವಂತ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀವಿ ಇಷ್ಟ ಆದ್ರೆ ದಯವಿಟ್ಟು ರೆಸಿಪಿನ ಲೈಕ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದ್ರ ಪಕ್ಕಕ್ಕೆ ಇರೋ ಬೆಲ್ ಐಕಾನ್ ಖಂಡಿತ ಪ್ರೆಸ್ ಮಾಡಿ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ